ಪಾರ್ಟ್ ಒನ್ ನೋಡದವರು ನಮ್ಮ ಚಾನಲನ್ನು ಓಪನ್ ಮಾಡಿ ಮೊದಲು ನೋಡ್ಕೊಂಡು ಬನ್ನಿ. ಸುಮಿತ್ರ ಇಷ್ಟು ಸುಲಭವಾಗಿ ತನ್ನ ಅಭಿಪ್ರಾಯವನ್ನು ಒಪ್ಪಿದ್ದು ಸುಶೀಲಕ್ಕಳಿಗೆ ಒಂದು ರೀತಿ ಖುಷಿಯ ಪಿಂಚ್ ಆಗಿತ್ತು. ಸುಶೀಲಕ್ಕಳ ಮುಖ ಬೆಳಗಿನ ಸೂರ್ಯಕಿರಣ ಬಿದ್ದ ಇಬ್ಬನಿಯಂತೆ ಫಳಫಳ ಹೊಳೆಯಿತು. ಸುಮಿತ್ರಾಳ ಮಾತನ್ನು ನಂಬದವಳಂತೆ ಅವಳನ್ನೇ ನೋಡುತ್ತಾ ಹೇಳಿದ್ಲು, ಸದ್ಯ ಆ ಕೊಲ್ಲೂರು ಮೂಕಾಂಬೆ ನಿನಗೆ ಒಳ್ಳೆ ಬುದ್ಧಿ ಕೊಟ್ಲಲ್ಲ. ಸರಿ, ಹಾಗಾದರೆ ಅವಳಿಗೆ ಈಗ ಪರೀಕ್ಷೆ ಮುಗ್ದಿರಬೇಕಲ್ಲ, ಕರೆಸಿಬಿಡು ಅವಳನ್ನು ಎಂದು ಸುಶೀಲಕ್ಕ ಹೇಳಿದಾಗ, ಹಾಂ ಖಂಡಿತ ಈಗಲೇ ಫೋನ್ ಮಾಡಿ ಕರೆಸ್ತೇನೆ, ಆದರೆ ಅದಕ್ಕೂ ಮೊದಲು ನನಗೊಂದು ಲೋಟ ವಿಷ ಕೊಟ್ಟು ಬಿಡಿ ಅಷ್ಟೇ ಎನ್ನುತ್ತಾ ಸುಮಿತ್ರ ಮತ್ತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಾಗ ಸುಶೀಲಕ್ಕ ಏನು ಹೇಳಬೇಕೆಂದು ತೋಚದೆ, ನೋಡು ಸುಮಿತ್ರ, ನೀನು ಈಗಲೂ ಸಹ ಅನಾಥಾಲಯದಿಂದ ಮಗುವನ್ನು ದತ್ತು ತೆಗೆದುಕೊಳ್ಳಬಹುದು, ಅನಿಂದ್ಯಾಳನ್ನು ಮಾತ್ರ ನನಗೆ ಕೊಟ್ಟು ಬಿಡು, ನೀನು ಏನು ಬೇಕೋ ಕೇಳು, ಕೊಡುತ್ತೇನೆ ಎಂದು ಹೇಳಿದ್ಲು. ಸುಮಿತ್ರ ಅತ್ತಿಗೆಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ, ನಾನು ಕೇಳಿದುದನ್ನು ಕೊಡುವಿರೇನು ಎಂದು ಕೇಳಿದ್ಲು. ಸುಶೀಲಕ್ಕ ಅವಳು ಹೇಗಾದರೂ ಸಮಾಧಾನದಿಂದ ಇದ್ರೆ ಸಾಕೆನ್ನಿಸಿ, ನೀನು ಕೇಳಿ ನೋಡು ಎಂದರು. ಸುಮಿತ್ರ ಅತ್ತಿಗೆಯನ್ನೇ ದಿಟ್ಟಿಸಿ ನೋಡುತ್ತಾ, ನಾನು ಅವಳಿಗೆ ಕುಡಿಸಿದ ಎದೆಹಾಲಿನ ಮಾತೃತ್ವವನ್ನು ಕೊಟ್ಟು ಬಿಡಿ, ಅವಳನ್ನು ಎದೆಗವಚಿಕೊಂಡು ಹಗಲು ರಾತ್ರಿಗಳ ಪರಿವೆಯನ್ನೇ ಮರೆತ ಘಳಿಗೆಗಳ ಮತ್ತೆ ಕೊಟ್ಟು ಬಿಡಿ. ಅವಳಿಗೆ ಒಂದು ದಿನ ಜ್ವರ ಬಂದರೂ ಆಕಾಶ ಭೂಮಿಗಳ ಒಂದು ಮಾಡಿ ಆತಂಕ ಪಡುತ್ತಿದ್ದ ನನ್ನ ಕಾಳಜಿಯ ಮೊತ್ತಗಳ ನನಗೆ ಮರಳಿ ಕೊಟ್ಟು ಬಿಡಿ ಅಷ್ಟೇ ಎನ್ನುತ್ತಾ ಮತ್ತೆ ಮುಖ ಮುಚ್ಚಿಕೊಂಡು ಅಳತು. ಅವಳ ಅವಸ್ಥೆಯನ್ನು ಅರಿತ ಸುಶೀಲಕ್ಕ, ನೋಡು ಸುಮಿತ್ರ, ನೀನು ಈಗ ಯೋಚನೆ ಮಾಡೋ ಸ್ಥಿತಿಯಲ್ಲಿಲ್ಲ, ಸ್ವಲ್ಪ ಸಮಯ ಎಲ್ಲ ಭಾವೋದ್ವೇಗಗಳನ್ನು ಬದಿಗಿಟ್ಟು ಯೋಚಿಸು, ಯಾವುದೋ ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ ಇದು, ನೀನು ಒಬ್ಬಳೇ ತುಸು ಹೊತ್ತು ಯೋಚಿಸು, ನಾನು ಅರ್ಧ ಗಂಟೆ ಬಿಟ್ಟು ಬರ್ತೇನೆ, ಅಲ್ಲಿಯವರೆಗೆ ಅನಿಂದ್ಯಾಳನ್ನು ಯಾವಾಗ ಇಲ್ಲಿ ಕರೆಸುವುದೆಂದು ನಿರ್ಧಾರ ಮಾಡು ಎಂದು ಸುಮಿತ್ರಾಳ ತಲೆ ನೇವರಿಸಿ ಕೆಳಗೆ ನಡೆದಳು. ಅತ್ತಿಗೆಯ ಮಾತು ಕೇಳಿ ತನಗಿನ್ನು ಅನಿಂದ್ಯ ದಕ್ಕಲಾರಳೇನು ಎಂದು ಕಲವಳಗೊಂಡ ಸುಮಿತ್ರಾಳ ಕಣ್ಣೆದುರು ಮಗಳ ಮುದ್ದು ಮುಖ ತೇಲಿ ಬಂತು. ಅವಳು ತನ್ನ ಬದುಕಿನಲ್ಲಿ ಬಂದ ಆ ದಿನದ ಒಂದೊಂದು ಕ್ಷಣಗಳು ತನಗೆ ನೆನಪಿವೆ. ಅಣ್ಣ ಮಗುವನ್ನು ತಂದು ತನ್ನ ಮಡಿಲಲ್ಲಿ ತುಂಬಿದಾಗ ಆ ಪುಟ್ಟ ಕಪ್ಪು ಕಂಗಳು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರಲು ದೇವರು ಅಣ್ಣನ ರೂಪದಲ್ಲಿ ತನಗೆ ಮಗುವೊಂದ ಕರುಣಿಸಿದ ಅನ್ನಿಸಿತು. ಆ ಬೆಣ್ಣೆಯಂತಹ ಮೆತ್ತನೆಯ ಬೆರಳುಗಳು ತನ್ನ ಹೆಬ್ಬೆರಳನ್ನು ಬಿಗಿಯಾಗಿ ಹಿಡಿದಾಗ ಮೆತ್ತನೆಯ ಹತ್ತಿ ತನ್ನ ಕೈಯ ಅಮುಕಿದಂತಾಗಿ ಅದೆಷ್ಟು ರೋಮಾಂಚನಗೊಂಡಿದ್ದೆ ತಾನು. ಬಿಳಿ ಬಟ್ಟೆಯಿಂದ ಮೈಯನ್ನೆಲ್ಲ ಸುತ್ತಿ ತನ್ನ ಕೈಯಲ್ಲಿ ಆ ಪುಟ್ಟ ಗೊಂಬೆಯನ್ನಿಟ್ಟಾಗ ಕೆಂಪು ಗುಲಾಬಿ ಹೂವೊಂದನ್ನು ಮಲ್ಲಿಗೆಯ ದಳಗಳಿಂದ ಸುತ್ತಿಕೊಟ್ಟಂತೆನಿಸಿತು. ಸ್ವರ್ಗದಿಂದ ಅಪ್ಸರಿಯ ರೂಪವೊಂದು ಮುದ್ದು ಮಗುವಾಗಿ ತನ್ನ ಮಡಿಲೇರಿದಂತೆನಿಸಿತು. ಆ ಮುದ್ದು ಕೆಂಪು ತುಟಿಗಳನ್ನು ಮುಂದು ಮಾಡಿ ಹಾಲು ಬೇಕೆಂದು ಬೇಡುತ್ತಿದ್ದರೆ ಎದೆಯ ಪ್ರೀತಿಯನ್ನೆಲ್ಲ ಹಾಲಾಗಿ ಎರೆದು ಅವಳನ್ನು ಮುದ್ದುಗರೆದಿದೆ. ಕೆಂಪು ಕೆಂಪಾಗಿ ಗುಲಾಬಿಯ ದಳಗಳಂತಹ ಉಬ್ಬಿದ ಕೆನ್ನೆಗೆ ಒಂದು ಮುತ್ತಿಕ್ಕಿದಾಗ ತುಟಿಗಳು ಏಳು ಜನ್ಮದ ಬಾಯಾರಿಕೆಯನ್ನು ಮರೆತಂತೆ ಅನಿಸಿತು. ಅವಳು ಪುಟ್ಟ ಬಾಯಿಯನ್ನು ಸಂಪಿಗೆಯ ಮೊಗ್ಗಿನಂತೆ ಇಷ್ಟೇ ಇಷ್ಟು ತೆರೆದು ಹಾಲಿಗಾಗಿ ಅಳುತ್ತಿದ್ದರೆ ಹಾಲು ಕೊಡುವುದನ್ನು ಮರೆತು ಅವಳು ಅಳುವ ಚಂದವನ್ನೇ ನೋಡುತ್ತಾ ಅದೆಷ್ಟೋ ಸಾರಿ ಮೈಮರೆತಿದ್ದೆ. ಹಾಲು ಕುಡಿಸುತ್ತಿರುವಾಗ ತುಂಟತನದಿಂದ ಹೊಟ್ಟೆಗೆ ಕೈಕಾಲು ಬಡಿಯುತ್ತಿದ್ದರೆ ಬೆಣ್ಣೆಯನ್ನು ಮುದ್ದೆ ಮಾಡಿ ಹೊಟ್ಟೆಯ ಮೇಲೆ ಒತ್ತಿದಂತೆ ಅನಿಸುತ್ತಿತ್ತು. ಹತ್ತನೆಯ ದಿನ ಆಸ್ಪತ್ರೆಯಿಂದ ಹೊರಬಂದಾಗ ಕೇವಲ ಎರಡು ದಿನಗಳಷ್ಟೇ ಅಣ್ಣನ ಮನೆಯಲ್ಲಿದ್ದು ತಕ್ಷಣ ಮುಂಬೈಗೆ ವಿಶೇಷ ವಾಹನ ಮಾಡಿಸಿ ಕರೆದು ತಂದ. ಎಲ್ಲಿ ಅತ್ತಿಗೆಗೆ ಸುಳಿವು ದೊರೆತೀತೋ ಎಂಬ ಅವ್ಯಕ್ತ ಭಯವು ಕಾರಣವಾಗಿತ್ತು. ಮುಂಬೈಗೆ ಬಂದ ಮೇಲೆ ಒಂದು ಕ್ಷಣಗಳು ಮಗುವನ್ನು ಬಿಟ್ಟಿದ್ದು ನೆನಪಿಲ್ಲ. ಅತ್ತೆ ಜೊತೆಯಲ್ಲಿದ್ದುದರಿಂದ ಮಾನಸಿಕವಾದ ಹಾಗೂ ಹಿರಿತನದ ಒಂದು ಆಶ್ರಯ ದೊರೆತಂತಾಗಿತ್ತು. ಅನಿಂದ್ಯ ಎನ್ನುವ ಮುದ್ದಾದ ಹೆಸರನ್ನು ಸೂಚಿಸಿದ್ದು ತಾನೇ. ಮೂರು ತಿಂಗಳಾದ ಮೊದಲ ಬಾರಿ ಆ ಗೊಂಬೆ ನಕ್ಕಿದಳು. ಅಬ್ಬ, ಆ ನಗುವಿನಲ್ಲಿ ಜಗತ್ತಿನ ದುಃಖಗಳನ್ನೆಲ್ಲ ಮರೆಸುವ ಜೇನು ತುಂಬಿತ್ತು. ಹೂವಿನ ಮೇಲೆ ಮಂಜಿನ ಮುತ್ತು ಪೋಣಿಸಿದಂತಿತ್ತು ಆ ನಗು. ಸಂಜೆಯ ಕಾಮನಬಿಲ್ಲು ಮುದ್ದಾಗಿ ಮಲ್ಲಿಗೆ ಅರಳುವಾಗ ಹೀಗೆ ಅರಳಬಹುದು ಎಂದೆನಿಸಿತು. ಹೌ ಸ್ವೀಟ್ ಆ ನಗು. ಹೋ, ತಾಯ್ತನದ ಖುಷಿ ಅಂದರೆ ಇದೇ ಇರಬಹುದೇ. ಮಗಳನ್ನು ಎತ್ತಿ ಮುದ್ದಿಸಿದವಳು ಅತ್ತೆಯ ಬಳಿ, ಅಮ್ಮ ಮಗು ನಗ್ತಾ ಇದ್ದಾಳೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ, ಬನ್ನಿ ಬನ್ನಿ ಎಂದು ಖುಷಿಯಿಂದ ಆ ಮಗುವಿಗಿಂತ ದೊಡ್ಡದಾಗಿ ತಾನೇ ಕೇಕೆ ಹಾಕಿ ನಕ್ಕು ಅತ್ತೆಯನ್ನು ಕರೆದಾಗ ತನ್ನದೇ ದೃಷ್ಟಿ ಬೀಳುವುದೆಂದು ಅತ್ತೆ ಹಾಸ್ಯ ಮಾಡುತ್ತಿದ್ದರು. ನಾಲ್ಕು ತಿಂಗಳಿಗೆ ಕವುಚಿಕೊಂಡಿದ್ದಳು. ಕವುಚಿಕೊಂಡು ತಲೆಯೆತ್ತಲು ನೋವಾಗಿ ಪುನಃ ಸರಿಯಾಗಿ ಮಗಲು ಹೊರಳಿಸಲು ಬರದೆ ಅತ್ತಾಗ ಅವಳನ್ನು ಒಂದರ ಕ್ಷಣವೂ ಬಿಟ್ಟಿರದೆ ಸರ್ಪಗಾವಲು ಕಾಯುತ್ತಿದ್ದಾಗ ಅತ್ತೆ ಮುಸಿ ಮುಸಿ ನಗುತ್ತಾ, ಅಯ್ಯೋ ಒಂದು ಸ್ವಲ್ಪ ಅಳ್ಳಿಬಿಡೆ, ಅದು ಏನೂ ಆಗಲ್ಲ, ಮಕ್ಕಳು ಆಗಾಗ ಅತ್ತೇನೆ ಚಂದ ಅಂದಾಗ ನಾಚಿಕೆಯಾಗಿತ್ತು ತನಗೆ. ಐದು ತಿಂಗಳಿಗೆಲ್ಲ ಕವುಚಿಕೊಳ್ಳುವುದು ರೂಢಿಯಾಗಿತ್ತು ತನ್ನ ಕಂದನಿಗೆ. ಆರು ತಿಂಗಳಾಗುವಷ್ಟರಲ್ಲಿ ಹಾಸಿದ್ದ ಹಾಸಿಗೆಯ ಬಿಟ್ಟು ನೆಲಕ್ಕೆ ಹೊರಳಿ ಹೋಗುವುದ ಕಲಿತಿತ್ತು ತನ್ನ ಕಂದ.
ಆ ಬೆಣ್ಣೆ ಮುದ್ದೆಗೆ ಎಲ್ಲಿ ನೋವಾಗುತ್ತೋ ಎಂದು ತಾನು ಆ ದಿನ ಕೋಣೆಯ ಎಲ್ಲ ಜಾಗಕ್ಕೂ ಹಾಸಿಗೆ ಹಾಸುತ್ತಿದ್ದಾಗ ಅಲ್ಲಿ ಬಂದ ಅತ್ತೆ ಹೊಟ್ಟೆ ಹಿಡಿದು ನಕ್ಕು, ಅಯ್ಯೋ ಸುಮಿತ್ರ, ನಿನಗೇನು ಹುಚ್ಚು ಹಿಡಿದಿದ್ದೇನೆ? ಹಾಗೆ ಹೊರಳಿ ಹೊರಳಿ ಚಾಪೆ ಮೇಲೆ ಹೋಗ್ಲಿ ಬಿಡು, ಆಗಲೇ ಮಕ್ಕಳು ಸ್ವಲ್ಪ ಗಟ್ಟಿಯಾಗುತ್ತವೆ ಎಂದಾಗ ಅಮ್ಮ ಪೆಟ್ಟಾಗೋಲ್ವಾ ಪಾಪ ಎಂದು ತಮ್ಮ ಮಾತೃಪ್ರೇಮದ ಮಹಾನತೆ ಮೆರೆದಿದ್ದೆ. 7ನೇ ತಿಂಗಳು ತುಂಬುವಷ್ಟು ಹೊತ್ತಿಗೆ 2 ಹಲ್ಲುಗಳು ಬಂದಿದ್ದವು. ಎದೆಹಾಲು ಉಣಿಸುವಾಗ ಇದು ಅನುಭವವಾಗಿತ್ತು. ಆಗೆಲ್ಲ ಕಿರಿಬೆರಳನ್ನು ಅವಳ ಬಾಯಿಗೆ ಇಕ್ಕಿ ಕಚ್ಚಿಸಿಕೊಳ್ಳುವ ಆ ಖುಷಿಯ ಮುಂದೆ ದೇವಲೋಕದ ಸೌಭಾಗ್ಯಗಳಿಗೆಲ್ಲ ನಾಚಿಕೆಯಾಗಿತ್ತು. 10 ತಿಂಗಳಾಗುವಷ್ಟರಲ್ಲಿ ಅಂಬೆಗಾಲಿಕ್ಕುವುದ ಕಲಿತಿತ್ತು. ಕೈಗೆ ಹಾಕಿದ ಬೆಳ್ಳಿಯ ಕಡ ಕಟ್ ಕಟ್ ಎಂದು ಸದ್ದು ಮಾಡುವುದರಿಂದ ಎಚ್ಚರವಾಗಿದ್ದು ತಕ್ಷಣ ಅರಿವಿಗೆ ಬರುತ್ತಿತ್ತು. 1 ವರ್ಷ ಆಗುವಾಗ ತಪ್ಪು ಹೆಜ್ಜೆ ನಡೆಯುವುದ ಕಲಿತಿತ್ತು. ಗೆಜ್ಜೆಯನ್ನು ಗಲ್ಗಲ್ಲೆನಿಸುತ್ತಾ ಪುಟುಪುಟನೆ ಮನುತುಂಬ ಓಡಾಡುವ ಆ ಪರಿಗೆ ಸ್ವರ್ಗದ ಸುಪ್ಪತ್ತಿಗೆಯ ಸುಖವ ತಿಪ್ಪಿಗೆ ಸೇಯಬೇಕು. ಆ ಹೆಜ್ಜೆಗಳ ತಾಳ ಕೊಡುವ ಸಂತೋಷಕ್ಕೆ ದೇವಲೋಕದ ಊರ್ವಶಿಯ ನರ್ತನವು ಸಾಟಿರ್ಲಿಕ್ಕಿಲ್ಲ ಅನಿಸಿತು. ಆ ದಿನ ತಾನು ಮರೆಯಲಾಗದ ದಿನ. 1 ವರ್ಷ ತುಂಬಿ 10 ದಿನಗಳಾಗಿದ್ದವು. ಇವರು ಬಂದಾಗ, ನೋಡು ಅಪ್ಪ ಬಂದರು, ಅಪ್ಪ ಬಂದರು ಅಂದಾಗ ಎತ್ತಿಕೊಂಡು ಇವರನ್ನು ಅಪ್ಪ ಎಂದು ಮೊದಲ ಬಾರಿ ಕರೆದಿತ್ತು. ಆ ಮುದ್ದು ದನಿಯ ಕೇಳಿ ತನ್ನ ಖುಷಿಯ ಎಲ್ಲೆ ಮೀರಿ ಅತ್ತೆಗೆ ತೋರಿಸಲೆಂದು, ಅಯ್ಯೋ ಅತ್ತೆ ಇಲ್ಲಿ ಬನ್ನಿ ಎಂದು ತಾನು ಜೋರಾಗಿ ಕೂಗಿದಾಗ ಏನಾಯಿತೋ ಎಂದು ಗಾಬರಿಯಾದ ಅತ್ತೆ, ಹಾಲು ಕಾಯಿಸುತ್ತಿದ್ದವರು ಸ್ಟೌ ಆಫ್ ಮಾಡಿ ಬಂದು ವಿಷಯ ತಿಳಿದು ತನಗೆ ಮಿದುವಾಗಿ ಗದರಿದರು. ಅಯ್ಯೋ ಯಾವ ರೀತಿ ಹೆದರಿಸಿಬಿಟ್ಟಿಯೇ ಮಾರೈತಿ ಎಂದು ತಾನು 10 ಬಾರಿ ಅಪ್ಪ ಎಂದು ಹೇಳಿಸಿಯಾದ ಮೇಲೆ ಮೆಲ್ಲನೆ, ಈಗ ಅಮ್ಮ ಹೇಳು, ಆ ಆ ಅಮ್ಮ ಹೇಳು ಎಂದು 100 ಬಾರಿ ಮಾತಾಡಿಸಿದ್ದೆ. ಆದರೆ ತುಂಟಿ ಅಮ್ಮ ಎಂದಿರಲಿಲ್ಲ. ತನಗೆ ಯಾಕೋ ಮಗುವಿನ ಈ ವರ್ತನೆಗೆ ಮೊದಲ ಬಾರಿ ಬೇಸರವಾಗಿತ್ತು. ಅಮ್ಮ ಎಂದು ತಾನು 10 ಬಾರಿ ಹೇಳಿಕೊಟ್ಟರೂ ಕ್ಯಾರೆ ಎನ್ನದ ಮಗುವಿನ ಮೇಲೆ ಯಾಕೋ ಮೊದಲ ಬಾರಿ ಬೇಸರವಾಗಿತ್ತು. ಹಾಗಾಗಿ ತನಗೆ ಒಂದು ರೀತಿಯ ಹಠ ಬಂದು ಹೋಯಿತು. ಅಮ್ಮ ಹೇಳು, ಅಮ್ಮ ಹೇಳು ಎಂದು ಅವಳನ್ನು ಕಾಡಿಸತೊಡಗಿದ್ದೆ. ತನ್ನ ಸರ್ಕಸ್ ನೋಡಿದ ದೀಪಕ್, ಅಯ್ಯೋ ಮಾರೈತಿ, ಆ ಶಿಶುವನ್ನು ಯಾಕಾದರೂ ಗೋಳೈಕೋತಿಯೋ ಎಂದಾಗ ತನ್ನ ಹೆಸರು ಹೇಳದ ಮಗುವಿನ ನಗುವಿನ ಕೇಕಿಗೆ ತನ್ನ ಮನ ಮುದುಡಿ ಕಣ್ಣಂಚಿನಲ್ಲಿ ನೀರು ಜಿನುಗಿ ಅವನ ಎದೆಯಲ್ಲಿ ಮುಖವಿಕ್ಕಿ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ ತಾನು. ನನ್ನನ್ನು ಸಮಾಧಾನ ಪಡಿಸುತ್ತ ದೀಪಕ್, ಅಯ್ಯೋ ಹುಚ್ಚಿ, ಹಸುಗೂಸು ಅದು, ಅದಕ್ಕೇನು ಗೊತ್ತಾಗುತ್ತೆ ಹೇಳು, ಇವತ್ತೆಲ್ಲ ನಾಳೆ ನಿನ್ನ ಹೆಸರನ್ನು ಹೇಳದೇ ಇದ್ದೀತೆ ಎಂದು ಸಮಾಧಾನ ಪಡಿಸಿದರು. ದೀಪಕ್ ಆಡಿದ ಸಾಂತ್ವನದ ಮಾತುಗಳಿಂದ ತುಸು ಸಮಾಧಾನವಾದರೂ ಅದು ಕೆಲ ಕ್ಷಣಗಳಷ್ಟೇ ಆಗಿತ್ತು. ಅಮ್ಮ ಎಂದು ಹೇಳಿಸಬೇಕೆಂಬ ಅದಮ್ಯ ವಾಂಛ ಅಷ್ಟು ಸುಲಭವಾಗಿ ಹೋಗಲಿಲ್ಲ. ಅತ್ತೆಗೆ ಗೊತ್ತಾಗದ ಹಾಗೆ ಅಮ್ಮ ಹೇಳು, ಅಮ್ಮ ಹೇಳು ಎಂದು 1000 ಬಾರಿ ಕಾಡಿಸಿದಾಗ ತನ್ನ ಮಾತೃ ಪ್ರೇಮಕ್ಕೆ ಸೋತ ಮಗು 2ನೇ ದಿನ ಅಮ್ಮ ಎಂದು ಉಳಿದಿತ್ತು. ಅಮ್ಮ ಎಂಬ ಆ ಶಬ್ದದ ಮೊದಲ ಬಾರಿ ಕೇಳಿ ಅತ್ತೆ ಎಂದು ಅತ್ತೆಯನ್ನು ಕೂಗಿ ಕರೆದಿದೆ. ಈಗೀಗ ಅತ್ತೆಗೆ ತಾನು ಹೀಗೆ ಕೂಗುವುದು ರೂಢಿಯಾಗಿದ್ದುದರಿಂದ ಅಡುಗೆ ಮನೆಯಿಂದ ಹೊರಬಂದಿರಲಿಲ್ಲ. ಕೊನೆಗೆ ತಾನೇ ಮಗುವನ್ನೆತ್ತಿಕೊಂಡು ಒಳಗೆ ಓಡಿದೆ. ಅತ್ತೆ ಇಲ್ಲಿ ನೋಡಿ, ಅಮ್ಮ ಅಂತು, ಅಮ್ಮ ಅಂದುಬಿಟ್ಲು, ನೋಡಿ ನೋಡಿ ಎಂದು ಮಗುವನ್ನು ಅಮ್ಮ ಹೇಳು ಎಂದು ಒತ್ತಾಯಿಸಿ ಅವಳು ಅಮ್ಮ ಎಂದು ಉಲಿದಾಗ, ನೋಡಿ ನೋಡಿ ಹೇಗೆ ಅಮ್ಮ ಹೇಳ್ತಾ ಇದ್ದಾಳೆ, ನಾಳೆ ಅಜ್ಜಿ ಅಜ್ಜಿ ಅನ್ನೋದನ್ನು ಕಲಿಸ್ತೀನಿ, ಒಂದೇ ದಿನದಲ್ಲಿ ನಿಮ್ಮ ಹೆಸರನ್ನು ಕೂಡ ಹೇಳ್ತಾಳೆ ಎಂದು ಹುಚ್ಚು ಪ್ರೀತಿಯಲ್ಲಿ ಹೇಳಿದಾಗ ತಲೆಯಲ್ಲಾಡಿಸುತ್ತಾ ನಕ್ಕ, ಅತ್ತೆ ಜಗತ್ತಿನಲ್ಲಿ ಇನ್ನು ಯಾರಿಗೂ ಮಕ್ಕಳೇ ಹುಟ್ಟಲಿಲ್ಲ ಅನ್ನೋ ಹಾಗೆ ಮಾಡ್ತೀಯಲ್ಲೇ ಎಂದು ಹಾಸ್ಯ ಮಾಡಿದರು. ಈ ವಿಷಯವನ್ನು ದೀಪಕ್ ಜೊತೆಗೆ ಹಂಚಿಕೊಳ್ಳುವ ಭರದಲ್ಲಿ, ರೀ ಬೇಗ ಬನ್ನಿ, ಮಗು ಏನು ಮಾಡಿದೆ ನೋಡಿ ಎಂದು ಕೂಗಿ ದೀಪಕನ್ನು ಕರೆಸಿಕೊಂಡಿದ್ದೆ. ಮಗುವಿಗೆ ಏನೂ ಆಗಿದೆ ಎಂದು ದೀಪಕ್ ಓಡೋಡಿ ಬಂದಿದ್ದರು. ತಾನು ಅದು ಅಮ್ಮ ಹೇಳಿದ್ದನ್ನು ಕೇಳಿಸಲು ಕರೆದಿದ್ದು ಎಂದು ತಿಳಿದಾಗ, ಇದೇನೇ ಮಾರೈತಿ ನಿನ್ನ ಹುಚ್ಚುತನ, ಮಗುಗೆ ಏನು ಹೆಚ್ಚು ಕಡಿಮೆ ಆಗಿರಬೇಕು ಎಂದು ಹೇಳಿ ಹೆದರಿ ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಓಡಿ ಬಂದೆನಲ್ಲೇ, ಶಿವನೇ ಒಂದು ದಿನ ಹೀಗೆ ಏನಾದರೂ ಮಾಡಿ ನನ್ನ ಹಾರ್ಟ್ ಫೇಲ್ ಮಾಡಿಸುವವಳೇ ನೀನು ಎಂದು ಛೇಡಿಸಿದರು. ಆ ದಿನದಿಂದ ಮಗುವಿನ ಆಟೋಟಗಳನ್ನು ಅತ್ತೆ ಮತ್ತು ದೀಪಕ್ಗೆ ಹೇಳುತ್ತಿರಲಿಲ್ಲವಾದರೂ ತಾನು ಹುಚ್ಚಿಯಂತೆ ಪ್ರತಿ ಘಳಿಗೆಗಳನ್ನು ಆಸ್ವಾದಿಸುತ್ತಿದ್ದೆ. ಅವಳು 6 ವರ್ಷದವಳಿದ್ದಾಗ ಇಂಪಾದ ಅವಳ ದನಿಗೆ ಮನಸ್ಸೋತು ತಾನು 1-2 ದಾಸರ ಪದ ಕಲಿಸಿ ಬಂದವರ ಎದುರು ಹೇಳಿಸಿ ತಾನೇ ಹೇಳಿದನೇನು ಎಂಬಷ್ಟು ಖುಷಿಯಲ್ಲಿ ಕುಣಿಯುತ್ತಿದ್ದೆ. ಒಮ್ಮೆ ಊರಿಂದ ಬಂದ ಸಂಬಂಧಿಕರ ಎದುರಲ್ಲಿ ಎಂದಿನಂತೆ ಹಾಡು ಹೇಳಲು ಹೇಳಿದ್ಲು. ಯಾಕೋ ಮೂಡ್ ಸರಿಯಿಲ್ಲ ತುಂಟಿಗೆ ಆ ದಿನ, ಜಪ್ಪೆಂದರೂ ಬಾಯಿ ಬಿಟ್ಟಿರಲಿಲ್ಲ. ಕೊನೆಗೆ ತನ್ನ ಕಾಗೆಯ ಕಂಠದಿಂದ ಕಿರಣೆ ಹಾಡುತ್ತಾ, ಹಿಂಗ್ ಹೇಳೆ ಮಗ, ಹಿಂಗ್ ಹೇಳೆ ಮಗ ಎಂದು ರಮಿಸಿದರು. ಕಮ್ ಕಿಮ್ ಎಂದು ಬಾಯಿ ಬಿಟ್ಟಿರಲಿಲ್ಲ. ಹೋರಿ ಅರ್ಜೆಂಟ್ ಎಂದು ಬಂದ ನೆಂಟರು ಅದೇ ದಿನ ವಾಪಸ್ ಹೋದಾಗ ದೀಪಕ್ ನಿನ್ನ ಹಾಡು ಕೇಳಿಕೊಂಡೇ ಓಡಿ ಹೋದ್ರೇನು ಎಂದು ಹಾಸ್ಯ ಮಾಡಿದರು. ಹೋ, ಏನಿತ್ತೊಂದು ನೆನಪುಗಳು, ಎಷ್ಟೊಂದು ಸಿಹಿ ಕನಸಿನ ಮೂಟೆಗಳು. ಆ ನೆನಪಿನ ನೆಲಮಾಳಿಗೆಯೊಳಗೆ ನುಸುಳಿದರೆ ಅಲ್ಲೇ ಖೈದಿಯಾಗಿದ್ದು ಬಿಡುಗಡೆಯೇ ಬೇಕಿಲ್ಲವೆನಿಸಿತ್ತು ಎಷ್ಟೋ ಬಾರಿ.
ಅವಳ ಜೊತೆಗಿನ ಒಂದೊಂದು ಕ್ಷಣಗಳು ತನಗೆ ನೆನಪಿವೆ. ಒಂದೊಂದು ದಿನಗಳ ಲೆಕ್ಕ ಇದೆ ತನಗೆ. ಅವಳ ಬೆಳವಣಿಗೆಯ ಒಂದೊಂದು ಘಟ್ಟಗಳ ಮೂಟೆಗಟ್ಟಲೆ ಹೊತ್ತಿಗೆಯ ನೆನವು ತನ್ನ ಒಡಲಲ್ಲಿದೆ. ಅವಳನ್ನು ತಾನು ಅತಿಯಾದ ಮೋಹದಿಂದ ಬೆಳೆಸುತ್ತಿದ್ದೇನೆ ಎಂದು ದೀಪಕ್ ಆಗಾಗ ಎಚ್ಚರಿಸುತ್ತಿದ್ದರು. ಆದರೆ ಅನಿಂದ್ಯ ತನ್ನ ಮುದ್ದು ಮುಚ್ಚಟೆಗಳಲ್ಲಿ ಹಾಳಾಗಲಿಲ್ಲ. ಅದು ಅವಳಿಗೆ ಒಂದು ಧನಾತ್ಮಕ ಅಂಶವಾಗಿತ್ತು. ಅಮ್ಮ ತನಗಾಗಿ ಈ ಜಗತ್ತನ್ನೇ ಎದುರಿಸಿ ನಿಂತು ಹೋರಾಡುತ್ತಾಳೆ ಎಂಬ ಭಾವ ಅವಳಲ್ಲಿ ಒಂದು ಭದ್ರತೆಯನ್ನು ತಂದಿತ್ತು. ನೋಡ ನೋಡುತ್ತಾ ಎಷ್ಟು ಬೇಗ ಬೆಳೆದು ಬಿಟ್ಟಳು ತನ್ನ ಈ ಪುಟ್ಟಗೊಂಬೆ. ಆ ದಿನ ಇನ್ನೂ ತನಗೆ ನೆನಪಿದೆ. 9ನೇ ತರಗತಿಯಲ್ಲಿದ್ದಾಗ ಖೋಖೋ ಟೀಮಿಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಳು. ರಾಜ್ಯಮಟ್ಟದ ಪಂದ್ಯಾವಳಿಗಳಿಗೆ ಇನ್ನು ತಿಂಗಳೆರಡು ಇರುವಾಗ ಋತುಮತಿಯಾಗಿದ್ದಳು. ಆ ಸಂಜೆ ಶಾಲೆಯಿಂದ ಬಂದವಳು ತಾನು ಇನ್ನು ಖೋಖೋ ಆಡಲಾರಲೆಂದು ಅನ್ನಿಸಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ತಾನು ಅವಳನ್ನು ಪುಟ್ಟ ಮಗುವಿನಂತೆ ಮಡಿಲಲ್ಲಿ ತಲೆಯಿರಿಸಿಕೊಂಡು ಮಲಗಿಕೊಂಡು ವೈಜ್ಞಾನಿಕವಾಗಿ ಎಲ್ಲವನ್ನು ವಿವರಿಸಿದಾಗ ತನ್ನನ್ನು ತಬ್ಬಿಕೊಂಡು ಅಮ್ಮ ಲವ್ ಯು ಎಂದು ಖುಷಿಯಿಂದ ಅತ್ತಿದ್ದಳು. ಆಮೇಲೆ ಖೋ ಟ್ರೋಫಿಗೆ ಹೆಬ್ಬಾವಿನಂತೆ ತನ್ನನ್ನು ತಬ್ಬಿ ಲೊಚ್ಚಲೊಚ್ಚನೆ ಮುತ್ತಿಕ್ಕಿದಾಗ ಉಸಿರಾಡಲು ಬಿಡೆ ಮಾರಾಯ್ತಿ ಎಂದು ಅವಳ ಅಪ್ಪುಗೆಯಿಂದ ಬಿಡಿಸಿಕೊಂಡು ಅವಳ ಕೆನ್ನೆಗೆ ಹೂಮುತ್ತು ಕೊಟ್ಟು ಅವಳ ಆತ್ಮಾಭಿಮಾನವನ್ನು ಹೆಚ್ಚಿಸಿದ್ದೆ. ತಮ್ಮ ನಡುವಿನ ಬೆಸುಗೆಯನ್ನು ನೋಡಿದ ದೀಪಕ್, ನಾಳೆ ಮದುವೆ ಆದಮೇಲೆ ಏನು ಅಮ್ಮನನ್ನು ಕರೆದುಕೊಂಡೇ ಹೋಗ್ತೀಯಾ ಎಂದು ಅವಳನ್ನು ಛೇಡಿಸಿದಾಗೆಲ್ಲ, ಹೋಗಪ್ಪಾಜಿ, ನಾ ಅಮ್ಮನ್ನ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ತನ್ನ ಗುಲಾಬಿ ಕೆನ್ನೆಗಳ ಇನ್ನಷ್ಟು ಕೆಂಪು ಮಾಡಿಕೊಂಡು ತುಟಿ ಉಬ್ಬಿಸಿ ಬಿಂಕ ತೋರುತ್ತಿದ್ದಳು. ಈ ರೀತಿ ಹೃದಯದ ಮಿಡಿತವಾಗಿ ತನ್ನ ನರನಾಡಿಗಳಲ್ಲಿ ಉಸಿರಾಗಿ ಬೆರೆತು ಹೋದ ಮಗಳನ್ನು ಕೇವಲ ಜನ್ಮ ಕೊಟ್ಟವಳು ಎಂಬ ಒಂದೇ ಒಂದು ಕಾರಣಕ್ಕೆ ಅತ್ತಿಗೆಗೂ ಕೊಡಬೇಕೇ? ನೋ, ಇಲ್ಲ, ಸಾಧ್ಯವೇ ಇಲ್ಲ. ಈಗಲೇ ಹೋಗಿ ಅತ್ತಿಗೆಗೆ ಹೇಳಿಬಿಡಬೇಕು. ಆರ್ಯ ಪಾರ್ ಎಂದು ನಿರ್ಧರಿಸಿದವಳು ಕಣ್ಮರೆಸಿಕೊಂಡು ಎದ್ದ ಸುಮಿತ್ರ ಮಹಡಿಯಿಂದ ಕೆಳಗೆ ಬರಲು ಹಾಕಿದ್ದ ಏಣಿ ಅಂಚಿಗೆ ಬಂದಳು. ಅಲ್ಲಿ ಕೆಳಗೆ ಯಾವುದೋ ದರಿದ್ರ ಸೀರಿಯಲ್ ಬರ್ತಿತ್ತು. ಹೆಣ್ಣು ಮಕ್ಕಳು ಚರ್ಚೆ ಮಾಡುತ್ತಿದ್ದರು. ಹಾಂ, ಅದು ಅವಳು DNA ಟೆಸ್ಟ್ ಮಾಡಿಸುತ್ತಾಳೆ, ಆಗ ಗೊತ್ತಾಗುತ್ತೆ ಅವಳೇ ಆ ವಂಶದ ಕುಡಿ ಎಂದು. ಮೋಸ ಮಾಡಿದವರೆಲ್ಲ ಸಿಕ್ಕಿಬೀಳ್ತಾರೆ ಎಂದು ಧಾರಾವಾಹಿಯಲ್ಲಿನ ವಿಷಯವನ್ನು ಚರ್ಚಿಸುತ್ತಿದ್ದಾಗ ಸುಶೀಲಕ್ಕ ಕುತೂಹಲದಿಂದ, ಅದ್ಯಾವತರ ಟೆಸ್ಟ್? ಹಾಂಗೆ ಟೆಸ್ಟ್ ಮಾಡಿದರೆ ಯಾರ ಮಗು ಯಾರೆಂದು ಹೇಗೆ ಗೊತ್ತಾಗಿಬಿಡುತ್ತೆ ಎಂದು ಕೇಳಿದಾಗ ಸುಮಿತ್ರಾಳ ಎದೆ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಆಗ ಅಲ್ಲಿ TV ನೋಡುತ್ತಿದ್ದ ಅಣ್ಣನ ಮಕ್ಕಳು, ಹೌದಮ್ಮ, ಇದು ಜೀವ ವಿಜ್ಞಾನ ನಮಗೆ ನೀಡಿದ ಒಂದು ವರದಾನ. ಫಾರೆಸ್ಟಿಕ್ ಲ್ಯಾಬ್ನಲ್ಲಿ ಆ ಟೆಸ್ಟ್ ಮಾಡಿದರೆ ಒಂದೇ ವಂಶದ ಮಕ್ಕಳು ಯಾರು, ತಂದೆ ತಾಯಿ ಯಾರು ಎನ್ನುವುದೆಲ್ಲ ಅರಿವಾಗುತ್ತೆ. ಆಮೇಲೆ ಇದನ್ನು ಕೋರ್ಟ್ ಕೂಡ ಒಪ್ಪುತ್ತೆ ಅಂದಾಗ ಸುಶೀಲಕ್ಕಳಿಗೆ ಕೆಲ ವಿಷಯಗಳು ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ. ಅವಳು ಪರಮ ಕುತೂಹಲದಿಂದ, ಅಂದರೆ ಎಷ್ಟೇ ವರ್ಷಗಳಾದ ಮೇಲೂ ಮಕ್ಕಳ ತಂದೆ ತಾಯಿ ಯಾರು ಎನ್ನುವುದು ತಿಳಿಯುತ್ತದೆಯಾ ಎಂದು ಕೇಳಿದ್ಲು. ಮಹಡಿಯಿಂದ ಕೆಳಗಿಳಿಯಲು ಬಂದ ಸುಮಿತ್ರಾಳಿಗೆ ಅತ್ತಿಗೆ ಹೇಳುವುದೆಲ್ಲವೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. DNA ಕುರಿತು ಸುಶೀಲಕ್ಕಳ ಸಂಶಯಗಳೆಲ್ಲ ಒಂದೊಂದಾಗಿ ಬಗೆಹರಿಯುತ್ತಿದ್ದರೆ ಸುಮಿತ್ರಾಳ ಮನಸ್ಸು ಸ್ಥಿಮಿತ ಕಳೆದುಕೊಳ್ಳುತ್ತಿತ್ತು. ಹಾಂ ಅಮ್ಮ, ಎಷ್ಟೇ ವರ್ಷ ಆಗಲಿ, 20 ಎಪ್ಪತ್ತು, ಎಷ್ಟೇ ವರ್ಷ ಆದರೂ DNA ಟೆಸ್ಟ್ ಮಾಡಿದರೆ ಒಂದು ಮಗುವಿನ ತಾಯಿ ತಂದೆ ಯಾರು ಎನ್ನುವುದು ತಿಳಿದು ಬಿಡುತ್ತದೆ ಎಂದು ಮಕ್ಕಳು ಹೇಳಿದಾಗ ಸುಶೀಲಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು. ನಿಜವಾಗಿಯೂ ಹೀಗೆಲ್ಲ ಇರುತ್ತೇನೆ ಎಂದು ನಂಬದವರಂತೆ ಕೇಳಿದಳು ಸುಶೀಲಕ್ಕ. ಹೌದು ಅಮ್ಮ, ನೀ ಧಾರಾವಾಹಿಯನ್ನು ನೋಡು, ಈಗ ಕೋರ್ಟ್ ಸೀನ್ ಬರುತ್ತೆ, ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಂದು ಸುಶೀಲಕ್ಕಳ ಮಗಳು ಹೇಳುತ್ತಿದ್ದಾಳೆ. ಅವಳು ಹೇಳಿದುದನ್ನು ಕೇಳಿ ಸುಶೀಲಕ್ಕ, ಹೌದೇನೆ, ಹಾಗಾದರೆ ನೋಡಲೇಬೇಕು ಎಂದು ಅಲ್ಲೇ ಕುಳಿತಾಗ ಸುಮಿತ್ರ ಅಧೀರಳಾದಳು. ಸುಮಿತ್ರಾಳಿಗೆ ಸಿಡಿಲು ಬಡಿದಂತಾಯಿತು. ಅಂದರೆ ಅತ್ತಿಗೆ ನಾಳೆ ಕೋರ್ಟಿಗೆ ಹೋಗಿ? ತನ್ನ ಮಗಳನ್ನು ಯೋಚಿಸುತ್ತಾ ಸುಮಿತ್ರಾಳ ತಲೆ ಸುತ್ತಿ ಬಂದಿತು. ಕಣ್ಣು ಕತ್ತಲಿಟ್ಟಂತಾಗಿ ಅಮ್ಮ ಎನ್ನುತ್ತಾ ಕೂಗಿದವಳ ಶರೀರ ಮಹಡಿಯ ಮೆಟ್ಟಿಲುಗಳ ಮೇಲಿಂದ ದಡದಡನೆ ಕೆಳಗೆ ಬಿತ್ತು. ಎಲ್ಲರೂ ಗಾಬರಿಯಿಂದ ಓಡಿ ಹೋಗಿ ನೋಡಿದರೆ ಮೂರ್ಛೆ ಬಂದು ಬಿದ್ದಿತ್ತು ಸುಮಿತ್ರಾಳ ಶರೀರ. ಬೇಗ ಜೀಪ್ ತಗೊಂಡು ಬನ್ನಿ ಎಂದು ಕೂಗಿದಳು ಸುಶೀಲಕ್ಕ. ತಕ್ಷಣವೇ ಜೀಪ್ ಮಾಡಿಸಿಕೊಂಡು ಶಹರದ ಪ್ರಖ್ಯಾತ ದವಾಖಾನೆಗೆ ಸೇರಿಸಿದಾಗ ಆತಂಕದ ತೆರೆ ಎಲ್ಲರನ್ನೂ ಕವಿದಿತ್ತು. ಎಮರ್ಜೆನ್ಸಿ ವಿಭಾಗದ ಡಾಕ್ಟರ್ ಹೊರಬಂದು, ಆತಂಕವೇನಿಲ್ಲ, ಆದರೆ ತಲೆಗೆ ತುಸು ಪೆಟ್ಟು ಬಿದ್ದಿದೆ, ಎಚ್ಚರವಾಗಲು 1-2 ಗಂಟೆಗಳು ಬೇಕಾಗಬಹುದು, ಆದರೆ ಗಾಬರಿಯಾಗುವ ಕಾರಣವೇನಿಲ್ಲ ಎಂದಾಗ ಸುಶೀಲಕ್ಕ ನೆಮ್ಮದಿಯ ಉಸಿರು ಬಿಟ್ಟರು. ಆಗಲೇ ದೀಪಕ್ಗೆ ಫೋನ್ ಮಾಡಿಯಾಗಿತ್ತು. ಸುಶೀಲಕ್ಕಳ ಚಿಕ್ಕಪ್ಪನ ಮಗ ಜೊತೆಯಲ್ಲೇ ಬಂದಿದ್ದ. ಮಗ ಪ್ರದ್ಯುಮ್ನನ್ನು ಕರೆದು ತಂದರೆ ಅವ ಔಷಧಿಗೆಂದು ನೀಡಿದ ಹಣವನ್ನು ಪೋಲು ಮಾಡಬಹುದೆಂಬ ಹೆದರಿಕೆಯಿಂದ ಸುಶೀಲಕ್ಕ ಅವನನ್ನು ಜೊತೆಯಲ್ಲಿ ಕರೆದು ತಂದಿರಲಿಲ್ಲ. ಈಗ ಡಾಕ್ಟರ್ ಭರವಸೆ ನೀಡಿದ ಮೇಲೆ ಅವನನ್ನು ಕಳಿಸಿ ತಾನೇ ಇರುವುದಾಗಿ ನಿರ್ಧರಿಸಿದ್ಲು. ಅದಕ್ಕೆ ಅವ, ಇಲ್ಲಿ ಅಕ್ಕ, ನಾ ಇಲ್ಲೇ ಯಾರಾದರೂ ಸಂಬಂಧಿಕರ ಮನೆಯಲ್ಲಿ ಇರ್ತೇನೆ, ನಿಮಗೇನಾದರೂ ಬೇಕಾದರೆ ಕರೆಯಿರಿ, ಬರುತ್ತೇನೆ ಎಂದು ಹೇಳಿ ಹೋದ. 1 ತಾಸು ಬಿಟ್ಟು ಮತ್ತೆ ಸುಮಿತ್ರಾಳನ್ನು ಪರೀಕ್ಷಿಸಿದ ವೈದ್ಯರು, ಅನು ಅಂದರೆ ಯಾರು ಎಂದು ಸುಶೀಲಕ್ಕಳನ್ನು ಕೇಳಿದರು.
ಅನು ಅಂದರೆ ಅವಳ ಮಗಳು ಅನಿಂದ್ಯ ಎಂದು ಉತ್ತರಿಸಿದ ಸುಶೀಲಕ್ಕ ಯಾಕೆ ಡಾಕ್ಟರ್ ಏನಾಯಿತು ಎಂದು ಕೇಳಿದ್ಲು. ಏನಿಲ್ಲ, ಆಗಿನಿಂದ ಅನು ಅನು ಎಂದು ಒಂದೇ ಸಮನೆ ಬಡಬಡಿಸುತ್ತಿದ್ದಾರೆ, ಅವರನ್ನು ಬೇಗ ಕರೆಸಿದರೆ ಒಳ್ಳೆಯದು ಎಂದು ಹೇಳಿ ನೀವೀಗ ಹೋಗಿ ನೋಡಬಹುದು ಎಂದರು. ಐಸಿಯುನ ಒಳಗೆ ಹೋದ ಸುಶೀಲಕ್ಕಳಿಗೆ ಸುಮಿತ್ರಾಳನ್ನು ನೋಡಿ ದುಃಖವಾಯಿತು. ಕೇವಲ 4 ತಾಸುಗಳಲ್ಲಿ 4 ಜನ್ಮದ ನೋವು ಅನುಭವಿಸಿದಂತಾಗಿದೆ ಸುಮಿತ್ರಾಳ ಮುಖ. ಅರ್ಧ ಎಚ್ಚರದಲ್ಲಿದ್ದಾಳೆ. ಅವಳನ್ನು ಮಾತನಾಡಿಸುವುದೋ ಬಿಡುವುದೋ ಎಂದು ಸುಶೀಲಕ ಯೋಚಿಸುತ್ತಿದ್ದಾಗ ಸುಮಿತ್ರ ಸ್ಪಷ್ಟವಾಗಿ ಕಣ್ಣು ತೆರೆದು ನಾ ಎಲ್ಲಿದ್ದೇನೆ ಈಗ ಎಂದು ಕೇಳಿದ್ಲು. ಸುಶೀಲಕ್ಕ ಅವಳು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದನ್ನು ಹೇಳಿದಾಗ ಸುಮಿತ್ರಾಳಿಗೆ ನೆನಪಾಗುತ್ತಿಲ್ಲ. ಹೌದಾ, ನನಗೆ ಪೆಟ್ಟು ಬಿದ್ದಿತ್ತೆ ಎಂದು ಕೇಳಿದವಳು ಅನು ಮತ್ತೆ ದೀಪಕ್ಗೆ ಬರಲು ಹೇಳಬೇಕಿತ್ತು ಎಂದಳು. ಸುಮಿತ್ರಾಳ ಮಾತಿಗೆ ಉತ್ತರಿಸುತ್ತಾ, ಹಾಂ ಫೋನ್ ಮಾಡಿದ್ದೇನೆ, ನಾನು ಫೋನ್ ಮಾಡಿದ ಅಲ್ಲಿಂದ ತಕ್ಷಣ ಹೊರಟಿದ್ದರಂತೆ. ಕಾರ್ ತೆಗೆದುಕೊಂಡು ಬಂದರೂ ಸಹ 12 ತಾಸಾದರೂ ಬೇಕಲ್ಲ ಇಲ್ಲಿಗೆ ಬರಲು. ನಾಳೆ ಬೆಳಿಗ್ಗೆ ನೀ ಹೇಳುವುದಕ್ಕಿಂತ ಮುಂಚೆ ಇಲ್ಲಿರುತ್ತಾರೆ ಅವರು ನೋಡು ಎಂದು ಸುಶೀಲಕ್ಕ ನಗುತ್ತಾ ಉತ್ತರಿಸಿದ್ಲು. ಹೌದು ಅತ್ತಿಗೆ, ಯಾಕೋ ಬಹಳ ನೆನಪು ಬರುತ್ತಿದೆ ಅನ್ನುದು ಎನ್ನುತ್ತಾ ಸುಮಿತ್ರಾಳ ಕಣ್ಣು ಮಂಜಾಯಿತು. ಸುಶೀಲಕ್ಕ ಪರಿಸ್ಥಿತಿಯ ಸೂಕ್ಷ್ಮವನ್ನು ಗಮನಿಸಿ ಸುಮಿತ್ರಾಳಿಗೆ ಈ ಪರಿಸ್ಥಿತಿಯಲ್ಲಿ ತಾನು ನೆರಳಾಗಿದ್ದು ನೋವಾಗದಂತೆ ನೋಡಿಕೊಳ್ಳಬೇಕೆಂದು ಅರಿತು, ಆಯಿತು ನಾಳೆ ಬೆಳಿಗ್ಗೆ ಬರುತ್ತಿದ್ದಾರೆ ಇಬ್ರು, ಈಗ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಎಂದು ಹೊದಿಕೆಯನ್ನು ಮೇಲೇರಿಸಿದಳು. ವೈದ್ಯರು ಕೊಟ್ಟ ಇಂಜೆಕ್ಷನ್ಗಳ ಪ್ರಭಾವ ಇನ್ನೂ ಪೂರ್ತಿಯಾಗಿ ಇಳಿದಿಲ್ಲವಾದ್ದರಿಂದ ಸುಮಿತ್ರ ಮತ್ತೆ ನಿದ್ದೆ ಹೋದಳು. ಅವಳನ್ನೇ ನೋಡುತ್ತಿದ್ದ ಸುಶೀಲಕ್ಕ ದ್ವಂದ್ವಕ್ಕೆ ಒಳಗಾದರು. ಧಾರಾವಾಹಿಯಲ್ಲಿ ಹೇಳಿದಂತೆ ಕೋರ್ಟಿಗೆ ಹೋಗಿ ಅದೇನೋ ಪರೀಕ್ಷೆ ಮಾಡಿಸಿದರೆ ತಾನೇ ಅನಿಂದ್ಯಾಳ ತಾಯಿ ಎಂಬುದು ಸಾಬೀತಾಗುತ್ತದೆ. ಆಗ ಸುಮಿತ್ರ ಯಾವುದೇ ರೀತಿಯಲ್ಲಿ ಅನಿಂದ್ಯಾಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಆದರೆ ಸುಮಿತ್ರ ನ್ಯಾಯಾಲಯದ ಈ ಪ್ರಕ್ರಿಯೆಯನ್ನು ಒಪ್ಪಬಹುದೇ? ಅಥವಾ ತಾನು ಸಾಕಿದವಳೆಂಬ ವಾದ ಹೂಡಿ ದೊಡ್ಡ ದೊಡ್ಡ ವಕೀಲರನ್ನಿಟ್ಟು ಮೊಕದ್ದಮೆಯನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬಹುದೇ? ಆದರೆ ಒಂದು ತಾಯಿಯಿಂದ ಮಗುವನ್ನು ಬೇರ್ಪಡಿಸಲು ಯಾವ ನ್ಯಾಯಾಲಯ ಒಪ್ಪಿಗೆ ನೀಡಿತು? ತಾಯಿಗಿಂತ ಇನ್ನಾರಿಗೆ ಮಗುವಿನ ಮೇಲೆ ಅಥವಾ ನ್ಯಾಯ ಸಂಹಿತೆಯಲ್ಲಿ ತನಗೆ ತಿಳಿಯದ ಕಾನೂನಿನ ಹಲವು ಮಗ್ಗಲುಗಳಿರಬಹುದೇ? ಸಾಕಿದ ತಾಯಿಗೆ ಮಗು ಸೇರಬೇಕೆಂಬ ಮಾನವೀಯತೆಯ ಮರುಕ ಇರಬಹುದೇ? ಇರಲಿಕ್ಕಿಲ್ಲ. ಯಾಕೆಂದರೆ ಒಮ್ಮೆ ತಮ್ಮ ಮನೆಗೆ ಬಂದ ದೊಡ್ಮಿನ ವಕೀಲರು ಹೇಳಿರಲಿಲ್ಲವೇ, ನ್ಯಾಯಾಲಯದಲ್ಲಿ ಹೆಂಗಸು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡಿದ್ದು ಯಾವುದೇ ಭಾವನೆಗಳ ತಾಕಲಾಟಕ್ಕೆ ಸಿಲುಕದಿರುವ ನಿಷ್ಪಕ್ಷಪಾತ ಬೇಕೆಂಬ ತತ್ವದ ಪ್ರತಿಪಾದನೆ ಎಂದು ಯೋಚಿಸುತ್ತಾ ಯೋಚಿಸುತ್ತಾ ಸುಶೀಲಕ್ಕಳ ತಲೆ ಕಲ್ಲು ಹೊಡೆದ ಜೇನುಗೂಡಾಯಿತು. ಅಷ್ಟರಲ್ಲಿ ಸುಮಿತ್ರ ಕನವರಿಸತೊಡಗಿದ್ಲು. ಅನು, ನನ್ನ ಬಿಟ್ಟು ಹೋಗದಿರು ಮಗಳೇ, ನೀನಿಲ್ಲದೆ ನಾನು ಬದುಕಿರಲ್ಲ ಕಣೆ, ನನ್ನ ಬಿಟ್ಟು ಹೋಗಬೇಡ ಚಿನ್ನ. ಒಂದು ಕ್ಷಣ ಸುಶೀಲಕ್ಕ ಅಪ್ರತಿಭಳಾದ್ಲು. ಮಗಳ ಮೇಲೆ ಇಷ್ಟು ಪ್ರಾಣವನ್ನಿಟ್ಟುಕೊಂಡಿರುವ ಇವಳಿಂದ ತನ್ನ ಮಗುವನ್ನು ಪಡೆಯಲಾದೀತೆ? ಕಾನೂನು ತನಗೆ ಮಗುವನ್ನು ನೀಡಿದರೂ ತನಗೆ ನೈತಿಕವಾಗಿ ಅದನ್ನು ಪಡೆಯುವ ಹಕ್ಕು ಇದೆಯೇ? ಸುಮಿತ್ರ ತನ್ನ ಮಗುವನ್ನು ಹೆತ್ತಿಲ್ಲದಿರಬಹುದು, ಆದರೆ ಕಣ್ಣೆವೆಯಲ್ಲಿ ಇಟ್ಟು ಬೆಳೆಸಿಲ್ಲವೇ? ಈ 20 ವರ್ಷಗಳು ಒಂದೊಂದು ಕ್ಷಣವನ್ನು ಆ ಮಗುವಿಗಾಗಿ ಮೀಸಲಾಗಿಟ್ಟಿದ್ದಾಳೆ. ಇನ್ನೊಂದು ಮಗು ಯಾವಾಗ ಎಂದು ತಾನು ಒಮ್ಮೆ ಕೇಳಿದಾಗ, ಹೆಣ್ಣಿರಲಿ ಗಂಡಿರಲಿ ಒಂದೇ ಮಗು ಸಾಕು ಎಂದು ನಿರ್ಧರಿಸಿದ್ದೇವೆ ಎಂದಿದ್ದಳು ಸುಮಿತ್ರ. ಪರರ ಮಗುವಿಗಾಗಿ ಈ ರೀತಿ ತನ್ನ ಮಗುವನ್ನು ತ್ಯಾಗ ಮಾಡಿದ ಸುಮಿತ್ರಾಳ ಕೈಯಿಂದ ಆ ಮಗುವನ್ನು ಕಿತ್ತುಕೊಳ್ಳುವುದು ಸರಿಯೇ? ಆ ದೇವರು ತನ್ನ ಈ ಧೋರಣೆಯನ್ನು ಒಪ್ಪಬಹುದೇ? ಹೀಗೆಲ್ಲ ಒಂದು ಮನಸ್ಸು ಯೋಚಿಸುತ್ತಿದ್ದರೆ ಸುಶೀಲಕ್ಕಳ ಮಾತೃ ಹೃದಯದ ಮಾತು ಬೇರೆ ರೀತಿಯಲ್ಲಿ ಮಾತಾಡುತ್ತಿತ್ತು. ಸುಮಿತ್ರ ತನ್ನ ಯಜಮಾನರು ಹೇಳಿದ್ರೊಂದು ಮಗುವನ್ನು ಇಟ್ಟುಕೊಳ್ಳಬೇಕಿದ್ದೇಕೆ? ಅಣ್ಣ, ನೀನು ತಪ್ಪು ಮಾಡುತ್ತಿದ್ದೀಯ. ಇದು ಅತ್ತಿಗೆಯ ಒಡಲಲ್ಲಿ ಹುಟ್ಟಿದ ಮಗು, ನನ್ನ ಹಕ್ಕಿಲ್ಲ ಈ ಮಗುವಿನ ಮೇಲೆ. ಮಗು ಅತ್ತಿಗೆಯ ಬಳಿಯೇ ಇರಲಿ ಎಂದು ಏಕೆ ಹೇಳಲಿಲ್ಲ? ಹೋಗ್ಲಿ, ಇದು ನಿನ್ನ ಮಗು ಅತ್ತೆ ಎಂದು ಆಮೇಲೆ ತನ್ನ ಬಳಿ ಸೂಕ್ಷ್ಮವಾಗಿ ಹೇಳಬಹುದಿತ್ತಲ್ಲ. ಬೇಕಾದರೆ ಇನ್ನೊಂದು ಮಗುವನ್ನು ಹೆತ್ತು ಆಮೇಲಾದರೂ ಹೇಳಬಹುದಿತ್ತು. ಈ ರೀತಿಯ ಯೋಚನೆ ಮಾಡುತ್ತಾ ಕುಳಿತ ಸುಶೀಲಕ್ಕಳನ್ನು ಕರೆದಿದ್ದು ನರ್ಸ್ ಧ್ವನಿ. ಇನ್ನು ಇವರನ್ನು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಬಹುದು ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದು ಸುಮಿತ್ರಾಳನ್ನು ಮೆಲ್ಲಗೆ ಎಬ್ಬಿಸಿ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿದರು. ಅಲ್ಲಿ ಹೋದ ಮೇಲೂ ಸುಮಿತ್ರ ನಿದ್ದೆಯಲ್ಲಿ ಬಡಬಡಿಸುತ್ತಿದ್ದಳು. ಮಗು, ನನ್ನ ಬಿಟ್ಟು ಹೋಗಬೇಡ, ನೀನೇನಾದರೂ ನನ್ನ ಬಿಟ್ಟು ಹೋದರೆ ಸತ್ತೇ ಹೋಗ್ತೀನಿ ಮಗ ಎಂದು. ಸುಮಿತ್ರಾಳ ಈ ಮಾತು ಕೇಳಿ ಸುಶೀಲಕ್ಕ ನಿಜಕ್ಕೂ ಯೋಚನೆಗೆ ಸಿಲುಕಿದ್ಲು. ಒಂದೊಮ್ಮೆ ತಾನು ಅನಿಂದ್ಯಾಳನ್ನು ತೆಗೆದುಕೊಂಡು ಬಿಟ್ಟರೆ ಸುಮಿತ್ರ ಆ ನೋವನ್ನು ತಾಳಲಾರದೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆಗ ಅನಿಂದ್ಯಾಳಿಗೆ ಯಾರಿರುತ್ತಾರೆ? ಸುಮಿತ್ರ ತನ್ನಿಂದಾಗಿ ಸತ್ತಳು ಎಂದು ಗೊತ್ತಾದರೆ ಅನಿಂದ್ಯ ತನ್ನನ್ನು ಹೇಗೆ ಕ್ಷಮಿಸಿಯಾಳು? ಸುಮಿತ್ರ ತೀರಿ ಹೋದ ನೋವಿನಲ್ಲಿ ಅನಿಂದ್ಯಾಳು ಸತ್ತು ಹೋದರೆ? ದೇವರೇ! ಯೋಚಿಸುತ್ತಾ ಯೋಚಿಸುತ್ತಾ ಸುಶೀಲಕ್ಕಳ ತಲೆ ಕಲ್ಲು ಹೊಡೆದ ಜೇನುಗೂಡಾಯಿತು. ಏನೂ ನಿಷ್ಕರ್ಷಕ್ಕೆ ಬರಲಾರದೆ ತೊಳಲಾಡತೊಡಗಿದ್ಲು. ಮೊಟ್ಟ ಮೊದಲ ಬಾರಿಗೆ ಸುಶೀಲಕ್ಕಳಿಗೆ ಯಾಕಾದರೂ ತನ್ನ ಯಜಮಾನರು ಯಾಕಾದರೂ ಸಾಯುವಾಗ ಈ ವಿಷಯವನ್ನು ಹೇಳಿ ಹೋದರ್ವನ್ನಿಸಿತು. ತುಸು ಹೊತ್ತಿನ ಮೇಲೆ ಎದ್ದ ಸುಮಿತ್ರ ತುಸು ಫ್ರೆಶ್ ಆದ್ಲು. ಸುಶೀಲಕ್ಕ ಆಗಲೇ ತಂದಿದ್ದ ಎಳೆನೀರನ್ನು ಕೊಟ್ಟಳು. ಸುಮಿತ್ರ ತನ್ನನ್ನೇ ಎವೆಯಿಕ್ಕದೆ ನೋಡುತ್ತಿರುವುದನ್ನು ಗಮನಿಸಿದ ಸುಶೀಲಕ್ಕ, ಈಗ ಏನೂ ಯೋಚನೆ ಮಾಡಬೇಡ ನೀನು, ಸುಮ್ಮನೆ ನಿನಗೂ ತೊಂದರೆ ಆಗುತ್ತೆ, ನನಗೂ ನೋವಾಗುತ್ತೆ,
ನಾಳೆ ಹೇಗಿದ್ದರೂ ಅವರು ಬರುತ್ತಾರಲ್ಲ. ದೀಪಕ್ ಮತ್ತೆ ಅನಿಂದ್ಯ, ಅವರು ಬಂದ ಮೇಲೆ ಸಾವಕಾಶವಾಗಿ ಮಾತನಾಡೋಣ. ಇದು ಹಾಗೆ ಸುಲಭದಲ್ಲಿ ಬಗೆಹರಿಯುವ ವಿಷಯ ಅಲ್ಲ. ಸುಮ್ಮನೆ ನಾವಿಬ್ಬರು ಏನೇನು ಯೋಚನೆ ಮಾಡುತ್ತಾ ಯಾಕೆ ಸಮಸ್ಯೆಯನ್ನು ಇನ್ನೂ ದೊಡ್ಡದು ಮಾಡುತ್ತಾ ಹೋಗಬೇಕು? ನೀನು ಸ್ವಲ್ಪ ರೆಸ್ಟ್ ತಗೋ ಎಂದಳು. ಸುಮಿತ್ರ ಒಂದರ ಕ್ಷಣ ಶೂನ್ಯದತ್ತ ನೋಡುತ್ತಾ, ರೆಸ್ಟು ನನ್ನ ಮನಸ್ಸಿಗೆ ಬೇಕು, ಶರೀರಕ್ಕಲ್ಲ ಎಂದು ಭಾರವಾಗಿ ನುಡಿದಳು. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಸುಮಿತ್ರ, ನನಗೂ ಅನಿಸುತ್ತಿದೆ ಈ ರೀತಿ ನಾನು ಕೇಳುವುದು ತಪ್ಪೇನು ಎಂದು.